ಫ್ರೆಂಡ್ಸ್, ತಿಳಿ ಸಾರು ಮಾಡುವಂಥ ವಿಧಾನವನ್ನು ನಾನು ಹೇಳ್ತೀನಿ, ಬನ್ನಿ. ಹಾಗಾದ್ರೆ ಮೊದಲದಾಗಿ ನಾನಿಲ್ಲಿ ಹುಣಸೆಹಣ್ಣು ಹುಣಸೆಹಣ್ಣು ನೀರನ್ನು ತೆಗೆದುಕೊಂಡು ಹುಣಸೆಹಣ್ಣು ನೀರಿಗೆ ಸ್ವಲ್ಪ ಬೆಲ್ಲ ಉಪ್ಪು ಹಾಗೆ ಒಂದು ಹಸಿಮೆಣಸನ್ನು ಹೆಚ್ಚಾಕಿ ಹಾಕಿ ಇಲ್ಲಿ ಇಟ್ಟಿದ್ದೀನಿ. ಅದರ ಒಂದು ಕುದಿ ಬರೆಯವರೆಗೆ ಏನು ಮಾಡಬೇಕು, ಇಲ್ಲಿ ಕುದಿಸ್ಕೋಬೇಕು. ಕುದಿತಾ ಇರುವಂಥ ಸ್ವಲ್ಪ ಅರಿಶಿನ ಪುಡಿ. ಫ್ರೆಂಡ್ಸ್, ನಾನೀಗ ಈ ಒಂದು ಬೇಯಿಸ್ಕೊಂಡಿರುವಂತಹ ಒಂದು ಬೇಳೆಯನ್ನು ಈಗ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಾ ಇದು ಮನೆಯಲ್ಲೇ ಮಾಡಿರುವಂತಹ ಒಂದು ತಿಳಿ ಸಾಂಬಾರಿನ ಪೌಡರ್ನ ಹಾಕ್ತಾ ಇದ್ದೀನಿ, ಒಂದು ಟೇಬಲ್ ಸ್ಪೂನ್ ಅಷ್ಟು. ಈ ಒಂದು ಯಾವ ರೀತಿಯಾಗಿ ಮಸಾಲೆ ಪುಡಿ ಮಾಡೋದನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರ ಪುಡಿ ಹಾಕೋತಾ ಇದ್ದೀನಿ. ಬೇಕಿದ್ದವರು ಖಾರ ಬೇಕಂದ್ರೂ ಇನ್ನೊಂದು ಸ್ವಲ್ಪ ಕೂಡ ಜಾಸ್ತಿನೂ ಕೂಡ ಹಾಕ್ಬೋದು. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಇಂಗನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಫ್ರೆಂಡ್ಸ್, ಕುದಿ ಬರ್ತಾ ಇದೆ. ಈಗ ಕೊನೆಯದಾಗಿ ನನಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಿ ಇಟ್ಟಿದ್ದೀನಿ. ಅದು ಒಂದು ಸ್ವಲ್ಪ ಚಟಪಟ ಅಂದ ತಕ್ಷಣ ಒಂದು ಸ್ವಲ್ಪ ಕರಿಬೇವು ಹಾಕಿ ಆ ಸಾರಿಗೆ ಒಗ್ಗರಣೆಯನ್ನು ಹಾಕಬೇಕು. ಒಂದು ಉಡುಪಿ ಶೈಲಿಯ ಒಂದು ತಿಳಿ ಸಾಂಬಾರ್ ರೆಡಿಯಾಗಿದೆ, ಸವಿಯಲು ಕೂಡ ಸಿದ್ಧ. ಈ ರೆಸಿಪಿ ಕೂಡ ನೀವು ಟ್ರೈ ಮಾಡಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್ ಫ್ರೆಂಡ್ಸ್.